हेलो स्नेहितरे, कन्नड मिशन फोर्थ चैनल के निमगेल्लरिगू स्वागत। इवत नानु कांतारा मूवी बग्गे हेळ्तीनि। इदोंतर रिव्यू अथवा ननोंदु काल्पनिक कथे अंत अंदुकोळ्ळि, अंदुकोळ्ळोदल्ल काल्पनिकने। मोदले हेळ्तिदीनि इदु मूवी कथे अल्ल, मूवी इन्नु कूड थियेटर अल्लि रन आग्तिदे। दयविट्टु एल्लरू होगि अल्ले नोडि। निजवागलू अद्भुतवाद मूवी, क्लैमाक्स अंतू मातिल्ल, अष्टु भयंकरवागिदे। इन्नोंसल होगी नोड़बेकंत अनिस्तिदे, नोड़ण। एनीवे वीडियोन दयविट्टु एंड वरेगे नोड़ता होगी, निमगे इष्ट आगबहुदु। सो हागादरे हेच्चिन टाइम वेस्ट माडदे सीधा ई कथेगडे होण। तुळुनाडु अंद्रे उडुपि दक्षिण कन्नड, हागे कुंदापुर। इदु दैवगळ भंडार अंत हेळबहुदु। पंजुलि दैव, गुळिग क्षेत्रफल अंत हलवारु दैवगळ आशीर्वाद ई नम्म ऊरिन मेलिदे। सो अंतदे ओंदु कॉन्सेप्ट मेले नंदे आद ओंदु कथे माडिदिनि। आ कथे ईग निम्मुंदे। ई कथे आगुद्दु वनसुमारु 1950 या कालघट्टदल्लि। काडुबेट्टु हेसरिन दक्षिण कन्नड जिल्लेयल्लिरुव ओंदु सण्ण ग्राम। अल्लिरोरु बरी आ ऊरल्लिरो दट्टवाद काडन्नु नम्मकोंडु जीवन माड्तिद्रु। आ काडिन हेसरु कांतर अंत। अवर दिननित्यद जीवनक्के एनल बेकु अवेल्लवन्न आ काडे कोड्तित्तु। ಹಾಗೆ ಆ ಕಾಡಲಿರೋ ಒಂದು ದೈವನ ಅವರು ಅಪಾರವಾಗಿ ನಂಬಿದ್ರು, ಪಂಜುಲಿ ದೈವನ। ಈ ದೈವದ ಹಿಂದೆ ಒಂದು ದೊಡ್ಡ ಕಥೆನೆ ಇದೆ, ಅದು ನಿಮಗೆ ಗೊತ್ತಿರಬಹುದು। ವರ ರೂಪದಲ್ಲಿ ಭೂಮಿಗೆ ಬಂದ ದೈವ ಈ ಕಾಡಲಿ ಇದೆ ಎಂಬುದು ಅವರ ನಂಬಿಕೆ। ಊರಲ್ಲಿ ಒಳ್ಳೆದಾಗಲಿ ಕೆಟ್ಟದಾಗಲಿ ಎಲ್ಲವನ್ನ ದೈವನೇ ನೋಡಿಕೊಳ್ಳುತ್ತಿತ್ತು। ಪ್ರತಿನಿತ್ಯ ಕಾಡೊಳಗೆ ಒಬ್ಬ ದೈವ ನರ್ತಕ, ನಾವು ಪಾತ್ರೆ ಅಂತ ಕರೀತೇವೆ, ಅವರೋಗಿ ದೈವದ ಪೂಜೆ ಮಾಡಿ ಬರ್ತಿದ್ರು। ಅವರ ಹೆಸರು ಗುರು ಅಂತ। ಹಾಗೆ ಪ್ರತಿ ವರ್ಷ ವಿಂಟರ್ ಟೈಮ್ ಅಲ್ಲಿ ಎಡಿ ಊರಿನವರು 2 ದಿನಗಳ ಕಾಲ ಆ ಕಾಡಲಿದ್ದು ದೈವದ ಕೋಲವನ್ನ ಮಾಡಿ ಬರ್ತಿದ್ರು। ದೈವ ನರ್ತಕಾಗಿ ಗುರು ಎಂಬಾತ ಅಲ್ಲಿ ನೆಲೆತಿದ್ದ। ಹೀಗೆದು ಪ್ರತಿ ವರ್ಷ ನಡೆತನೆ ಬರ್ತಿತ್ತು। ಇಲ್ಲಿ ಮತ್ತೊಂದು ವಿಷಯ ಇದೆ, ಪಂಜುಲಿ ದೈವ ವರ ರೂಪದಲ್ಲಿ ಭೂಮಿಗೆ ಬಂತು ಅಂತ ನಾನು ಹೇಳಿದೆ। ಹಾಗೆ ಆ ಊರಿನ ಕಾಡಲಿ ಕೂಡ ವರಹ ಅಂದ್ರೆ ಒಂದು ಹಂದಿದೆ, ಅದು ಸಾಮಾನ್ಯವಾದ ಹಂದಿ ಅಲ್ಲ, ಅದೇ ದೈವ ಸಂಭೂತವಾದ ಹಂದಿ। ಅದನ್ನ ಆ ಕಾಡಲ್ಲಿ ಶಿಕಾರಿಗೆ ಅಂತ ಹೋದ ಊರಿನ ಕೆಲ ಹುಡುಗರು ಗುಂಪು ನೋಡಿ ಭಯಪಟ್ಟು ವಾಪಸ್ ಬಂದಿದ್ರು। ಅದ ಆಕ್ಚುಲಿ ಭಯ ಅಲ್ಲ, ಭಕ್ತಿ ಅಂತ ಹೇಳಬಹುದು। ಹಾಗೆ ಆ ಊರಿನವರು ಆವತ್ತಿಂದ ಯಾರು ಕೂಡ ಕಾಡಿಗೆ ಹೋಗಿ ಶಿಕಾರಿ ಮಾಡಬಾರದು ಅಂತ ಆದೇಶ ಮಾಡಿಬಿಟ್ರು। ಆವತ್ತಿಂದ ಆ ವರ ರೂಪದ ದೈವ ರಾಜರೋಷವಾಗಿ ಆ ಕಾಡಲ್ಲಿ ತಿರುಗುತ್ತಿತ್ತು। ಆಕ್ಚುಲಿ ಕಾಂತಾರ ಕಾಡಿನಿದೆ ಎರಡು ಭಾಗವಾಗಿ ಡಿವೈಡ್ ಆಗಿದೆ। ಊರಿಗೆ ಕನೆಕ್ಟ್ ಆಗುವ ಒಂದು ರಸ್ತೆ ಆ ಕಾಡಿನ ಮಧ್ಯೆ ಹೋಗಿದ್ದರಿಂದ ಕಾಡು ಎರಡು ಭಾಗವಾಗಿ ಡಿವೈಡ್ ಆಗಿತ್ತು। ಆ ಊರಿಗೆ ಹೋಗಲಿಕ್ಕಿರುವ ದಾರಿ ಅದೊಂದೇ। ಆ ದಾರಿಯಲ್ಲಿ ನೈಟ್ ಟೈಮಲ್ಲಿ ಹೋಗ್ತಿದ್ದ ಒಬ್ಬ ವ್ಯಕ್ತಿ ಕೂಡ ಹಂದಿ ರೂಪದ ದೈವ ತೋರಿ ಬಂದಿತ್ತಂತೆ। ಅದನ್ನ ಆ ವ್ಯಕ್ತಿ ಈ ರೀತಿಯಾಗಿ ವರ್ಣನೆ ಮಾಡಿದ್ದ, ಅವನ ಪ್ರಕಾರ ಆ ಹಂದಿಯ ಕಣ್ಣೇನಿದೆ ಅದು ಫುಲ್ ಕೆಂಪಾಗಿತ್ತು, ಕಾಲಿಗೆದು ಗಗ್ಗರ ಹಾಕಿದ್ರೆ ಕತ್ತಲೆಯಾಗಿ ತಲೆಯಲ್ಲಿ ಕೆರೆಟೆತ್ತು ಅಂತ। ಆ ಗಗ್ಗರದ ಜಲ್ ಜಲ್ ಎಂಬ ಶಬ್ದ ಇವ ಕೂಡ ನನ್ನ ಕಿವಿಲಿ ಗುಯಿಗುಡ್ತಿದೆ ಅನ್ನೋ ಅವನ ಮಾತು ಕೇಳಿದ್ರೆ ಮೈವೊಂದ್ಸಲ ವೈಬ್ರೇಟ್ ಆಗೋದು ಸುಳ್ಳಲ್ಲ। ಈ ಎಲ್ಲ ಘಟನೆಗಳು ಊರಿನವರ ದೈವದ ಮೇಲಿರೋ ನಂಬಿಕೆನ ಇನ್ನೂ ಕೂಡ ಜಾಸ್ತಿ ಮಾಡಿತ್ತು। ಎಲ್ಲ ಸರಿಯಾಗಿ ಆಗ್ತಿರುವಾಗಲೇ ಏನಾದರೂ ಅನಾಹುತ ಆಗೋದು ಅಂತ ಒಂದು ಅನಾಹುತ ಆ ರಾತ್ರಿ ಕೂಡ ಆಯ್ತು। ಆ ರಾತ್ರಿ ಊರಿನ ಎಲ್ಲ ಜನ ಪಂಚಾಯಿತಿ ಕಟ್ಟೆಯಲ್ಲಿ ಕೂತ್ಕೊಂಡು ಮುಂಬರುವ ಕುಲದ ಉತ್ಸವನ್ನ ಹೇಗ್ ಮಾಡೋದು, ಯಾವಾಗ ಮಾಡೋದಂತ ಮೀಟಿಂಗ್ ಮಾಡ್ತಿರ್ತಾರೆ। ಆವಾಗ ಸಡನ್ ಆಗಿ ಕಾಡೊಳಗಿಂದ ಅವರಿಗೆ ಯಾವುದೋ ಬಂದೂಕಿನ ಶಬ್ದ ಕೇಳಿಬರುತ್ತೆ, ಅಂದ್ರೆ ಯಾರೋ ಕಾಡೊಳಗೆ ಶಿಕಾರಿ ಮಾಡ್ತಿದ್ದಾರೆ, ಮಾಡೋದು ಬೇಡ ಅಂತ ಆದೇಶ ಕೊಟ್ರು, ಯಾರೋ ಮಾತು ಮೇರಿದ್ದಾರೆ, ಅವರಿಗೆ ಶಿಕ್ಷೆ ಆಗಲೇಬೇಕು, ಯಾರದು ನೋಡುವಂತ ದೈವನರ್ತಕ ಗುರು ಹಾಗೆ ಕೆಲವೊಬ್ಬ ಹಿರಿಗರು ಬೆಂಕಿದೊಂದಿ ನಡ್ಕೊಂಡು ಸೀದಾ ಕಾಡೊಳೋಗ್ತಾರೆ। ಒಂದೇ ಸಮನೆ ಕತ್ತಲು ಅಲ್ಲಿ ಮನೆ ಮಾಡಿತ್ತು, ಅಕ್ಕಪಕ್ಕದಲ್ಲಿ ಏನೋ ಹಾದು ಹೋದಾಗೆ ಅವರಿಗೆ ಭಾಸವಾಗಿದ್ರು ಕೂಡ ಅವರ ಕಣ್ಣಿಗೆ ಅಲ್ಲಿ ಏನು ಕೂಡ ತೋರಲಿಲ್ಲ। ಈ ಮಧ್ಯೆ ಅವರ ಕಿವಿಗೆ ಗುಂಡಿನ ಶಬ್ದ ಮತ್ತೆ ಕೇಳಿಬರುತ್ತೆ, ಇವರು ಆ ಶಬ್ದ ಬಂದ ಜಾಡು ಹಿಡಿದು ಹಿಂಬಾಲಿಸ್ತಾ ಹೋಗ್ತಾರೆ। ಆವಾಗ ಮತ್ತೆ ಪುನಃ ಶಬ್ದ ಕೇಳಿಬರುತ್ತೆ, ಆದರೆ ಗುಂಡಿದಲ್ಲ, ಅದು ಗಗ್ಗರದ ಶಬ್ದ ಆಗಿತ್ತು, ಕನ್ಫರ್ಮ್ ಇದು ದೈವನಿರಬೇಕು ಅಂತ ಇವರು ದೊಂದಿನ ಮುಂದೆ ಹಾಕ್ತಾರೆ। ಆವಾಗ ಅದೇ ವರ ರೂಪದ ದೈವ ಅವರ ಮುಂದಿಂದ ಪಾಸಾಗಿ ಹೋಗುತ್ತೆ, ಇವರು ಏನೂ ಭಯಪಡದೆ ಅಲ್ಲೇ ನಿಂತ್ಕೋತಾರೆ। ಹಾಗೆ ಮುಂದೆ ಹೋದಾಗ ಅಲ್ಲವರಿಗೆ ರಕ್ತದ ಕಲೆಯೆಲ್ಲ ತೋರಿ ಬರುತ್ತೆ,
ಯಾರು ಶಿಕಾರಿಗೆ ಬಂದವರದೇ ಕೆಲಸ ಇದು ಅಂತ ಇಡೀ ರಾತ್ರಿ ಆ ಕಾಡಿನ ಆಲ್ಮೋಸ್ಟ್ ಎಲ್ಲ ಕಡೆ ಆ ಶಿಕಾರಿಗಳನ್ನ ಹುಡುಕ್ತಾರೆ. ಆದರೆ ಯಾರೊಬ್ಬರ ಸುಳಿವು ಕೂಡ ಅವರಿಗೆ ಸಿಗುವುದಿಲ್ಲ. ಇದು ಊರಿನವರ ಕೆಲಸ ಅಲ್ಲ, ಯಾರೋ ಹೊರಗಿನವರದೇ ಕೆಲಸ ಇರಬೇಕು. ಸಿಟಿಯವರು ಆಗಿರ್ಬೋದಂತ ಸೀದಾ ದೈವಸ್ಥಾನಕ್ಕೆ ಹೋಗಿ ಮೊರೆ ಇಡ್ತಾರೆ. ನಿನ್ನ ಸ್ಥಾನಕ್ಕೆ ಬಂದು ತೊಂದರೆ ಕೊಟ್ಟವರನ್ನ ನೀನೇ ನೋಡ್ಕೋ ದೈವ ಅಂತ ಒಂದು ಭಾಷಾಕಿ ಹೋಗ್ತಾರಷ್ಟೇ. ಹಾಗೆ ಅದರ ನೆಕ್ಸ್ಟ್ ಡೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಶಿಕಾರಿಗಳ ಕಾಟೆದೆ ನಾವು ನಂಬಿರೋ ದೈವದ ಸುದ್ದಿಗೆ ಬರ್ತಿದ್ದಾರೆ, ನಿಮ್ಮದೊಂದು ಸಹಕಾರ ಬೇಕು ಅಂತ. ಸೊ ಇಬ್ಬರು ಪೊಲೀಸರು ಆವತ್ತಿಂದ ಬರೀ ರಾತ್ರಿ ಹೊತ್ತಲ್ಲಿ ಕಾಡನ್ನು ಕಾವಲು ಕಾಯೋಕೆ ಸ್ಟಾರ್ಟ್ ಮಾಡ್ತಾರೆ. ಕಾಡಲವರಿಗೆ ಯಾವುದೇ ರೀತಿಯ ಭಯ ಇದ್ದಿರುವುದಿಲ್ಲ, ಯಾಕಂದರೆ ದೈವದೊಟ್ಟಿಗೆ ಇದ್ದೆ ಎಂಬ ಧೈರ್ಯ ಅವರಿಗಿತ್ತು. ಹೀಗಿರುವಾಗ ಒಂದನೇ ರಾತ್ರಿ ಅವರಿಗೆ ದೂರದಲ್ಲಿ ಯಾವುದೊಂದು ಬೆಳಕು ತೋರಿದಾಗೆ ಭಾಸವಾಗುತ್ತೆ. ದೈವ ಇರಬೇಕು, ಅದಕ್ಕೆ ತೊಂದರೆ ಕೊಡೋದು ಬೇಡ ಅಂತ ಇವರು ಸುಮ್ಮನಾಗ್ತಾರೆ. ಯಾಕಂದರೆ ಅಲ್ಲವರಿಗೆ ಗಗ್ಗನದ ಶಬ್ದ ಹಾಗೆ ಹಂದಿ ಉಸಿರು ಬಿಡುವ ಹಾಗೆ ಶಬ್ದ ಕೇಳಿ ಬಂದಿತ್ತು, ಅದು ದೈವ ಇರಬೇಕು ಅಂತ ಇವರು ಸುಮ್ಮನಾಗ್ತಾರೆ. ಸುಮಾರು ಹೊತ್ತಿನ ನಂತರ ಅಂದರೆ ಅದಾಗಿ ಒಂದು 5 ನಿಮಿಷದ ನಂತರ ಯಾರೊಬ್ಬ ವ್ಯಕ್ತಿಯ ಜೋರಾದ ಕೂಗಾಟ ಇವರಿಗೆ ಕೇಳಿಬರುತ್ತೆ. ಅದು ಒಂದೇ ಸಲ ಇವರಿಗೆ ಭಯ ಆಗುತ್ತೆ. ಇವತ್ತಲ್ಲಿ ಈ ಭಯಾನಕವಾದ ಕಾಡಲ್ಲಿ ಯಾರಿರ್ಬೋದು, ದೆವ್ವ ಇರ್ಬೋದಾ ಎಂಬ ಭಯ ಸ್ಟಾರ್ಟ್ ಆಗಿ ಬೆಳಗ್ಗೆ ಸಾಯಿಬ್ರು ಬಂದು ನೋಡಿದ್ರಾಯ್ತು ಅಂತ ಇಬ್ಬರು ನೋಡೋಕ್ಕೋಗದೆ ಹಾಗೆ ಅಲ್ಲಿ ನಿದ್ದೆಗೆ ಜಾರ್ತಾರೆ. ಆದರೆ ಬೆಳಗ್ಗೆ ಎಲ್ಲ ಬಂದು ಚೆಕ್ ಮಾಡಿದಾಗ ಮಾತ್ರ ಅಲ್ಲಿ ಅವರಿಗೊಂದು ಆಘಾತ ಕಾದಿತ್ತು. ಅದೇನಪ್ಪ ಅಂದರೆ ಆ ಕಾಡಲಿಯೊಬ್ಬ ಮುದಿ ವಯಸ್ಸಿನ ವ್ಯಕ್ತಿ ರಕ್ತಕಾರಿ ಸತ್ತೋಗಿದ್ದ. ಅವನು ಯಾರು, ಎಲ್ಲೇವನು, ಹೇಗೆ ಬಂದ, ಇಲ್ಲಾಗ ಬಂದ ಅಂತ ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ. ಸೊ ಪೊಲೀಸರು ಅದರದೇ ಒಂದು ಕಾರ್ಯದಲ್ಲಿ ಬ್ಯುಸಿ ಆಗ್ತಾರೆ. ಆದರೆ ಅದಾದ 2 ದಿನದ ಒಳಗಡೆ ಮತ್ತಿಬ್ಬರು ವ್ಯಕ್ತಿಯ ಶವ ಕೂಡ ಅದೇ ಕಾಡೊಳಗೆ ಪೊಲೀಸರಿಗೆ ಸಿಗುತ್ತೆ. ಅದು ಈ ಹಿಂದೆ ಸಿಕ್ಕಂಥ ಸೇಮ್ ಸ್ಪಾಟಲ್ಲಿ ಇವನ್ ಅವರು ಕೂಡ ರಕ್ತಕಾರಿ ಸತ್ತೋಗಿದ್ರು. ಪೋಸ್ಟ್ಮಾರ್ಟಮಲ್ಲಿ ಅವರ ಸಾವು ನಾರ್ಮಲ್ ಆಗಿ ಆಗಿದೆ ಅಂತ ರಿಪೋರ್ಟ್ ಬಂದಿತ್ತು. ನಂತರದ ವಿಚಾರಣೆ ಮೂಲಕ ಗೊತ್ತಾಗುತ್ತೆ ಆ 3 ಜನ ದೂರದ ಸಿಟಿಯವರು ಅಂತ. ಅಷ್ಟು ದೂರ ವಾಸವಾಗಿದ್ದ ಆ 3 ಜನ ಇಲ್ಲಿವರೆಗೆ ಬಂದು ಸಾಯೋಕೆ ಏನು ಕಾರಣ ಇರ್ಬೋದು? ಸೊ ಮೊದಲು ಅವ್ರ 3 ಜನರ ಅಡ್ರೆಸ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಬಾಡಿಲಿ ಅವರ ಬಟ್ಟೆ ಬಿಟ್ಟರೆ ಬೇರೆ ಏನೂ ಕೂಡ ಎದ್ದಿರುವುದಿಲ್ಲ. ಸಿಡಿಯ ಪೊಲೀಸ್ಗೆ ಹೋಗಿ ಆ 3ರ ಫೋಟೋ ತೋರಿಸಿ ಇವ್ರ ಮೇಲೆ ಏನಾದರೂ ಕೇಸ್ ಉಂಟಂತ ವಿಚಾರಿಸ್ತಾರೆ. ಅದೇ ರೀತಿ ಹಲವು ಕಡೆ ವಿಚಾರಣೆ ಎಲ್ಲ ಆದ ನಂತರ ಕೊನೆಗೂ ಆ 3ರ ಅಡ್ರೆಸ್ ಪತ್ತೆಯಾಗುತ್ತೆ. ಹಾಗೆ ಆ 3ರು ಒಂದೇ ಫ್ಯಾಮಿಲಿಯ ಅಣ್ಣ ತಮ್ಮಂದಿರಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಪೊಲೀಸರು ಸೀದಾ ಅಡ್ರೆಸ್ಗೆ ಹೋಗ್ತಾರೆ. ಅದು ಆ್ಯಕ್ಚುಲಿ ಕಡಬ ಹೆಸರಿನ ಒಂದು ಕುಗ್ರಾಮದಲ್ಲಿರುವ ಐಷಾರಾಮಿ ಮನೆಯಾಗಿತ್ತು. ಅದರಲ್ಲಿ ಒಬ್ಬರೊಬ್ಬರು ಕೂಡ ಎದ್ದಿರುವುದಿಲ್ಲ, ಇಡೀ ಮನೆಗೆ ಮನೆ ಖಾಲಿಯಾಗಿತ್ತು. ಅದೇನು ಭೂತ ಬಂಗ್ಲೆ ಆಗಿರಲಿಲ್ಲ, ನಾರ್ಮಲ್ ಮನೆಯಾಗಿತ್ತು. ಇವರು ಅದೇ ಕೂಡಲೇ ಹೋಗಿ ಇಡೀ ಮನೆನ ಸರ್ಚ್ ಮಾಡ್ತಾರೆ. ಆದರೆ ಏನೂ ಕೂಡ ಸಿಗುವುದಿಲ್ಲ. ಇಲ್ಲೇನೂ ಇಲ್ಲಂತ ಅಲ್ಲಿಂದ ಹೊರಡುವ ಹೊತ್ತಲ್ಲಿ ಅವರ ಗಮನ ಗೋಡೆ ಮೇಲೆ ಹೋಗುತ್ತೆ. ಶಾಕಿಂಗ್ಲಿ ಅಲ್ಲಿ ಅದೇ 3ರ ಫೋಟೋ ಇದ್ದಿರುತ್ತೆ, ಅದು ಹಾರ ಹಾಕ್ಕೊಂಡು. ಆ ಫೋಟೋ ಬೇರೆ ಯಾರ್ದು ಅಲ್ಲ, ಅದೇ 3 ಜನದ್ದು. ಅಂದರೆ ಆ 3 ಜನ ಯುವಕರಾಗಿದ್ದಾಗ ತೆಗೆದಂಥ ಫೋಟೋದು. ಇವರು ಸತ್ತಿರೋ ವಿಷಯ ಇಲ್ಲಿವರೆಗೆ ಬಂದಿದೆ ಅಂದರೆ ಗ್ಯಾರಂಟಿಯಾಗಿ ಇಲ್ಲಿ ಯಾರೋ ಇರಬೇಕು, ಅಕ್ಕಪಕ್ಕದಲ್ಲಿ ವಿಚಾರಿಸಿ ನೋಡುವಂತ ಅಲ್ಲಿಂದ ಹೊರಬಂದು ಅಲ್ಲಿ ದೂರ ನಡ್ಕೊಂಡು ಹೋಗ್ತಿದ್ದ ಒಬ್ಬ ವ್ಯಕ್ತಿನ ಕರೆದು ವಿಚಾರಿಸ್ತಾರೆ. ಅಲ್ಲವನಿಂದ ಕೊನೆಗೂ ಅವರಿಗೆ ಒಂದು ಬೆಚ್ಚಿಬೀಳುವ ವಿಷಯ ಗೊತ್ತಾಗುತ್ತೆ. ಅದೇನಪ್ಪ ಅಂದರೆ ಈ 3 ವ್ಯಕ್ತಿಗಳು ಸತ್ತು ಬರೋಬ್ಬರಿ 20 ವರ್ಷ ಆಗಿದೆ ಅಂತ. ಅವರು ಸತ್ತಿರೋ ಡೇಟ್ ಕೂಡ ಆ ಫೋಟೋದಲ್ಲಿದ್ದಿರುತ್ತೆ. ಪೊಲೀಸರಿಗೆ ಸೀರಿಯಸ್ಲಿ ತಲೆ ಹಾಳಾಗುತ್ತೆ. ಇವರು ಆವಾಗಲೇ ಸತ್ತಿದ್ದಾರಂದರೆ ಇವಾಗ ಶವ ಸಿಕ್ಕಿದ್ದು ಯಾರದು ಅಂತ ಇನ್ನೂ ಹಲವು ಜನಗಳನ್ನ ವಿಚಾರಿಸ್ತಾ ಹೋಗ್ತಾರೆ. ಹೌದು ಸರ್, 20 ವರ್ಷಗಳ ಹಿಂದೆ ಆ ಮನೆಯಲ್ಲಿ 3ರ ಸಾವಾಗಿತ್ತು. ಹೇಗಾಯಿತು ಅಂತ ಗೊತ್ತಿಲ್ಲ. ಅವರ ಸ್ವಂತ ಅಪ್ಪನೇ ಊರಿನ ಜನರನ್ನೆಲ್ಲ ಕರೆಸಿ ಸಂಸ್ಕಾರವೆಲ್ಲ ಮಾಡಿದ್ದ. ಅದಾದ ಸುಮಾರು ವರ್ಷದ ನಂತರ ಅವರು ಕೂಡ ಸತ್ತೋದ್ರು ಅಂತ. ಅದೆಲ್ಲ ಓಕೆ, ಆ ಮನೆಯಲ್ಲಿ ಯಾರಿಲ್ಲ ಅಂದಮೇಲೆ ಇಷ್ಟು ಕ್ಲೀನಾಗಿ ಹೇಗಿದೆ, ಯಾರು ನೋಡ್ತಿದ್ರು ಅಂತ ಕೇಳಿದಾಗ ಅವ್ರ ಮನೆಯಲ್ಲಿ ಆವಾಗೊಬ್ಬ ಸಣ್ಣ ಹುಡುಗ ಕೆಲಸಕ್ಕಿದ್ದ. ಎಲ್ಲಿಯವನು ಏನಂತ ಗೊತ್ತಿಲ್ಲ. ಅವನು ಈ ಮನೆನ ನೋಡ್ಕೋತಿರ್ಬೋದು, ಆದರೆ ಈ 20 ವರ್ಷದಲ್ಲಿ ಇಲ್ಲಿವರೆಗೆ ನಾವನ್ನು ನೋಡಿಲ್ಲ ಅಂತ ಅವರು ಮಾತು ತಿಳಿಸ್ತಾರೆ. ಬಟ್ ಯಾವತ್ತಾದರೂ ಒಂದಿನ ಬರಲೇಬೇಕು ಅಂತ ಪೊಲೀಸರು ಅಲ್ಲೇ ಪಕ್ಕದಲ್ಲಿ ಗೊತ್ತಾಗದಿರೋ ಹಾಗೆ ಸಣ್ಣ ಬಿಡರ್ ಹಾಕಿ ಕಾವಲು ಕಾಯ್ತಾರೆ. ಕೊನೆಗೂ ಆ ಕೆಲಸದವನು ಒಂದಿನ ಮಧ್ಯರಾತ್ರಿ ಆ ಮನೆಗೆ ಬಂದೇ ಬಿಡ್ತಾನೆ. ಪೊಲೀಸರು ಅದೇ ಕೂಡಲೇ ಹೋಗಿ ಅವನ ಹಿಡಿದು ವಿಚಾರಣೆ ಮಾಡ್ತಾರೆ. ಅವನು ಹೇಳ್ತಾನೆ ಆ 3 ಜನ 20 ವರ್ಷದ ಹಿಂದಿನ ಸತ್ತೋಗಿದ್ರು,
ಅವರ ಅಪ್ಪ ಅಂದರೆ ನನ್ನ ದಣಿ ಸಾಯೋ ಟೈಮಲ್ಲಿ ನನ್ನ ಹತ್ತಿರ ಕರೆದು ಒಂದು ಮಾತು ಹೇಳಿದರು, ಈ ಮನೆನ ಯಾವತ್ತೂ ಹಾಳು ಬಿದ್ದು ಹೋಗಲಿಕ್ಕೆ ಬಿಡಬೇಡ, ಪ್ರತಿನಿತ್ಯ ರಾತ್ರಿ ಮಾತ್ರ ಬಂದು ಕ್ಲೀನ್ ಮಾಡ್ತಿರು, ನೀನಿಲ್ಲಿ ಸ್ಟ್ಯಾಕ್ ಬೇಡ, ನೀನೇ ಬೇರೆ ಮನೆ ಮಾಡ್ಕೊ, ನಿಂಗೆ ಬೇಕಾದ ಎಲ್ಲ ಹಣ ಕೊಡ್ತೀನಿ ಅಂತ ಹೇಳಿದರು. ಆದರೆ ಯಾಕಾಗಿ ಹೇಳಿದರು ಅದರ ಮರ್ಮೇನಂತ ಇವತ್ತಿನವರೆಗೆ ನನಗೆ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ನಾ ಬಂದು ಕ್ಲೀನ್ ಮಾಡ್ತಾ ಹೋಗ್ತಿದ್ದೀನಿ ಅಂತ ಅವನು ಮಾತು ನಿಲ್ಲಿಸ್ತಾನೆ. ನಂತರ ಅವನ ಕರ್ಕೊಂಡೋಗಿ ಕಾಡಲ್ಲಿ ಸಿಕ್ಕ ಆ ಮೂರು ಶವನ ತೋರಿಸಿ ಕೇಳ್ತಾರೆ, ಇವರನ್ನು ನೋಡು ನಿಮ್ಮ ದಣಿಯ ಮಕ್ಕಳು ಅಂತ. ಅದಕ್ಕೆ ಅವನು ಹೌದಂತಾನೆ ಉತ್ತರಿಸ್ತಾನೆ. ಇವಾಗ ಕೇಸ್ ಇನ್ನೂ ಕೂಡ ಕಾಂಪ್ಲಿಕೇಟ್ ಆಗಿದೆ, ಹೇಗಾದರೂ ಸಾಲ್ವ್ ಮಾಡಲೇಬೇಕಂತ ಪೊಲೀಸರು ಆ ಮೂವರ ಫೋಟೋನ ನ್ಯೂಸ್ ಪೇಪರಲ್ಲಿ ಪ್ರಿಂಟ್ ಹಾಕ್ತಾರೆ. ಅನಾಥ ಹೆಣ ಸಿಕ್ಕಿದೆ, ಪರಿಚಯದವರು ಸಂಪರ್ಕಿಸಿ ಅಂತ. ಕೊನೆಗೂ ದೂರದ ಸ್ಟೇಟಿಂದ ಒಬ್ಬ ವ್ಯಕ್ತಿ ಬಂದು, ನನಗೆ ಪರಿಚಯ ಇದೆ, ನಮ್ಮ ಮನೆಯಲ್ಲೇ ವಾಸವಿದ್ರು ಅಂತ ತನ್ನೊಂದು ಹೇಳಿಕೆನ ಕೊಟ್ಟಿದ್ದ. ಅಂದರೆ ಆ ಮೂವರು ನಿಜವಾಗಲೂ ಸತ್ತಿಲ್ಲ, ಸತ್ತಿರೋ ಥರ ಆ್ಯಕ್ಟ್ ಮಾಡಿ ನಂಬಿಸಿ ಬೇರೆಲ್ಲೋ ತಲೆಮರೆಸ್ಕೊಂಡಿದ್ದಾರಂತ ಅವರಿಗೆ ಗೊತ್ತಾಗುತ್ತೆ. ಆದರೆ ಯಾವ ಕಾರಣಕ್ಕೆ ಅಂತ ಗೊತ್ತಾಗಬೇಕಾದ್ರೆ ಆ ಮನೆಗೆಲ್ಸದವನ್ನ ಕರ್ಕೊಂಡು ಬಂದು ಬೆಂಡತ್ತಿ ವಿಚಾರಿಸಬೇಕಂತ ಆ ಕಾರ್ಯಕ್ಕೆ ಮುಂದಾಗ್ತಾರೆ. ಕೊನೆಗೂ ಅವರಿಗೆ ಅವನಿಂದ ಒಂದು ನಿಗೂಢವಾದ ರಹಸ್ಯ ಗೊತ್ತಾಗುತ್ತೆ. ಅದೇನಪ್ಪ ಅಂದರೆ, ಅವನ ದಣಿಯಾಗಿ ಅವರ ಮೂರು ಜನ ಮಕ್ಕಳು ಕಾಂತಾರ ಕಾಡಲಿರೋ ಒಂದು ನಿಧಿನ ಲಪಡಾಯಿಸ್ಬೇಕಂತ ಪ್ಲ್ಯಾನ್ ಹಾಕಿದರು. ಆ ನಿಧಿ ಬೇರೆ ಯಾವುದೂ ಅಲ್ಲ, ವರಾರೂಪದ ದೈವ ಹಾಕ್ಕೊಂಡಿರೋ ಗಗ್ಗರ ಕಿರೀಟ ಅದೆಲ್ಲ. ಯಾಕಂದರೆ ಅದು ತುಂಬ ಬೆಲೆ ಬಾಳುವಂಥದ್ದು. ಅವರೂರಿನ ಎಲ್ಲರ ಹತ್ತಿರ ವಿಚಾರಿಸಿ ಕಾಂತಾರ ಕಾಡು ಹಾಗೆ ಆ ನಿಧಿ ಬಗ್ಗೆ ತಿಳ್ಕೊಂಡಿದ್ರು. ಅದೇನಪ್ಪ ಅಂದರೆ, ಆ ನಿಧಿ ಏನಿದೆ ಅದು 21 ವರ್ಷಕ್ಕೊಮ್ಮೆ ಹುಣ್ಣಿಮೆ ದಿನ ಮಾತ್ರ ಭೂಮಿ ಕೆಳೆಯಿಂದ ಮೇಲೆ ಬರುತ್ತೆ ಅಂತ. ಸೊ ಅದನ್ನ ಒಂದು ಕೊಳ್ಳೆ ಹೊಡೆಯೋಕೆ ಅವರು 20 ವರ್ಷದ ಹಿಂದೆನೆ ಅಂದರೆ 1934 ಪ್ಲ್ಯಾನ್ ಹಾಕಿದ್ರು. ಇವಾಗ 1934. ಸೊ 1954 ನಾವು ಈ ಊರಿಗೆ ಮತ್ತೆ ಬಂದು ಕದಿಬೇಕು, ಪೊಲೀಸ್ ಕೈಯಲ್ಲಿ ಸಿಕ್ಕಿ ಹಾಕೋಬಾರ್ದಂತಿದ್ರೆ ನಾವು ಇವಾಗಲೇ ಸತ್ತೋಗ್ಬೇಕು, ಅಂದರೆ ನಾವು ಬದುಕಿಲ್ಲ, 21 ವರ್ಷದ ಹಿಂದೆನೇ ಸತ್ತೋಗಿದ್ದೀವಂತ ಪೊಲೀಸ್ ರೆಕಾರ್ಡಲ್ಲಿ ಪ್ರೂವ್ ಮಾಡಬೇಕಂತ ಫೇಕ್ ಸಾಯೋ ರೀತಿ ಮಾಡಿ ಇಡೀ ಊರನ್ನ ನಂಬಿಸಿ ಬೇರೆ ಸ್ಟೇಟ್ಗೆ ಹೋಗಿ ಸ್ಟೇ ಆದರು. ಊರಿನವರಿಗೆ ಅನುಮಾನ ಬರಬಾರ್ದೆಂಬ ಕಾರಣಕ್ಕೆ ಅವರ ಅಪ್ಪ ಮಾತ್ರ ಊರಲ್ಲಿದ್ದರು. ಆದರೆ ಮಧ್ಯದಲ್ಲಿ ಅನಾರೋಗ್ಯದ ಕಾರಣ ಅವರು ಕೂಡ ಸತ್ತೋಗಿದ್ರು. 1934 ಊರು ಬಿಟ್ಟ ಆ ಮೂರು ಜನ ಇವಾಗ ಆ ಕಾಡಿಗೆ ನುಗ್ಗಿ ನಿಧಿ ಕದಲಿಕ್ಕೆ ಬಂದಿದ್ರು. ಊರಿನವರೆಲ್ಲ ಬಂದು ಶಬ್ದ ಕೇಳಿ ಕಾಡೊಳಗೆ ಹೋದ್ರಲ್ಲ, ಆ ದಿನವೇ ಇವರು ಕೂಡ ಕದಲಿಕ್ಕೆ ಬಂದಿದ್ದು. ಆ ಶಬ್ದವೆಲ್ಲ ಮಾಡಿದ್ದು ಇವರುಗಳೇ. ಆದರೆ ಸ್ಯಾಡ್ಲಿ ಆವಾಗಲೇ ಅವರು ಹತ್ಯೆಯಾಗಿ ಹೋದರು. ನನಗೆ ಇದಿಷ್ಟೇ ಗೊತ್ತಿರೋದಂತ ಮನೆ ಕೆಲಸದವನು ಹೇಳ್ತಾನೆ. ದೈವದ ಸುದ್ದಿಗೆ ಬಂದವರಿಗೆ ಆ ದೈವವೇ ಬುದ್ಧಿ ಕಲಿಸಿದೆ ಅಂತ ಊರವರೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಲ್ಲದೆ ಅವರ ಸಾವಿಗೆ ಬೇರೆ ಯಾವುದೇ ಕಾರಣ ಇಲ್ಲದಿರುವುದರಿಂದ ಪೊಲೀಸರು ಕೂಡ ಆ ಕೇಸನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಸತ್ಯನ ಬಚ್ಚಿಟ್ಟ ಆರೋಪದ ಮೇರೆಗೆ ಸ್ವಲ್ಪ ದಿನಗಳ ಕಾಲ ಆ ಮನೆ ಕೆಲಸದವನನ್ನು ಜೈಲಲ್ಲಿ ಬಂದಿ ಮಾಡ್ತಾರೆ. ಎಲ್ಲ ಆಯಿತು ಅಂತ ಅಂದ್ಕೊಳ್ಳುವಷ್ಟರಲ್ಲೇ ಆ ದಿನ ಒಂದು ಘಟನೆ ಆಗೋಯ್ತು. ಆ ರಾತ್ರಿ ಊರಿನ ದೈವದ ಸೇವೆ ಆಗುವಾಗ ದೈವನರ್ತಕ ಗುರುವ ಕಾಡೊಳಗೆ ಓಡಿ ಹೋಗಿ ಒಂದು ಎಕ್ಸಾಕ್ಟ್ ಆದ ಪ್ಲೇಸಲ್ಲಿ ಮಾಯವಾಗಿ ಬಿಡ್ತಾನೆ. ನೋಡಿದರೆ ಅಲ್ಲಿರೋ ಮರದ ಮೇಲೆ ಒಬ್ಬ ವ್ಯಕ್ತಿ ಹ್ಯಾಂಗಾಗಿ ಸತ್ತೋಗಿರ್ತಾನೆ. ಶಾಕಿಂಗ್ ವಿಷಯ ಏನಪ್ಪ ಅಂದರೆ, ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನರ್ತಕ ಗುರುವಾಗಿದ್ದ. ಅವನು ಸತ್ತು ತುಂಬ ದಿನ ಆಗಿತ್ತು. ಅದಲ್ಲದೆ ಅವನ ಕೊಂದಿದ್ದು ಆ ದಿನ ನಿಧಿ ಕದಲಿಕ್ಕೆಂತ ಬಂದಂಥ ಅದೇ ಮೂರು ಜನರು. ನಾನು ನಿಮ್ಗೆ ಹೇಳಿದ್ದೆ, ಊರಿನ ಹೆರಿಕರೊಟ್ಟಿಗೆ ನರ್ತಕ ಗುರುವ ಕೂಡ ಹೋಗಿದ್ದಂತ. ಅದೇ ದಿನ ಅವನು ಆ ಮೂವರ ಕೈಲಿ ಬಲಿಯಾಗಿದ್ದು. ಆದರೆ ಎಲ್ಲ ಓಕೆ. ಅದಾದ ನಂತರವೂ ನಮ್ಮೊಟ್ಟಿಗಿದ್ದ ಗುರುವ ಯಾರು ಅಂತ ಇವರು ಥಿಂಕ್ ಮಾಡೋ ಹೊತ್ತಿಗೆನೆ ಅವರಿಗೆ ಗೊತ್ತಾಗುತ್ತೆ ಇದ್ದಿದ್ದು ನಿಜವಾದ ದೈವ ಅಂತ. ಹಾಗೆಲ್ಲಿಗೆ ಆ ಕತೆ ಕೂಡ ಎಂಡ್ ಆಗುತ್ತೆ. ನಿಮಗೆ ಈ ಕತೆ ಇಷ್ಟ ತಂದ್ಕೋತೀನಿ, ಇಷ್ಟ ಆದರೆ ಲೈಕ್ ಮಾಡಿ.